ಈ ದೇಶದ ಆಟ ಯಾವುದು ಅಂದ್ರೆ ಕಬಡ್ಡಿ. ಈ ದೇಶದ ಇನ್ನೊಂದು ಆಟ ಹಾಕಿ. ಇವೆರಡನ್ನೂ ನಾವಿವತ್ತು ಹುಡುಕ್ಬೇಕಾಗಿದೆ. ಹಾಕಿ ಒಲಿಂಪಿಕ್ಸ್ ಅಲ್ಲಿ ನಾವು ಅರ್ಹತೆ ತಗೊಳ್ಳೋದೇ ಕಷ್ಟ ಅಂತ ಪ್ರೈಸ್ ತಗಂತೀವಿ ಅಲ್ಲ, ಅರ್ಹತೆಗೆ ಕಷ್ಟ. ಕಬಡ್ಡಿ ಇನ್ನೂ ಏಷ್ಯಾಡಲ್ಲಿದೆ, ಹಂಗಾಗಿ ನಮಗೊಂದು ಪ್ರೈಸ್ ಬರುತ್ತೆ. ಆದ್ರೆ ಈ ಸರಿಯ ಏಷ್ಯಾಡಲ್ಲಿ ಕಬಡ್ಡಿಗೇನೋ ಪ್ರೈಸ್ ಬರ್ತದೆ ಅನ್ನೋ ಸ್ಥಿತಿ ಏನಿರಲಿಲ್ಲ. ಈ ಸರಿ ನಮಗೆ ಕಬಡ್ಡಿನಲ್ಲೂ ಕಾಂಪಿಟೇಷನ್ ಕೊಡುವಂಥವ್ರು ಬಂದರು. ಸೊ ಮುಂದಿನ ವರ್ಷಗಳಲ್ಲಿ ಕಬಡ್ಡಿ ಒಲಿಂಪಿಕ್ಸಲ್ಲೂ ಬಂದ್ಬಿಡ್ಬೋದಾದಂಥ ದಿನ ಇದೆ. ಕಬಡ್ಡಿಯ ಈ ಗೊಂದಲ, ಈ ಜಗಳ ಇದನ್ನೆಲ್ಲ ನೋಡಿ ಕಾನೂನನ್ನೇ ಬದಲಾಯಿಸ್ಬಿಡಿ. ಅದು ಈ ಕಬಡ್ಡಿ ಹಳೆ ಕಾಲದಲ್ಲಿ ಜಗಳ ಮಾಡ್ದಂಗೆ ಸುಂದರೇಶ ಜಗಳ ಮಾಡಿದ್ರೆ ಟೀಮಿಂದ ಅವ್ರಿಗೆ ಹಾಕ್ತಾರೆ, 5 ನಿಮಿಷ ಹೊಡೆದಾಟ ಗಿಡದಾಟಕ್ಕೆಲ್ಲ ಅವಕಾಶ ಇಲ್ಲ. ಇವತ್ತಿಲ್ಲಿ ಯಾವ ಕಬಡ್ಡಿ ಆಡಿಸ್ತಾ ಇದ್ದಾರೆ ಗೊತ್ತಿಲ್ಲ, ಹಳೆ ಕಬಡ್ಡಿ ಆಡಿಸ್ತಾ ಇದ್ದಾರ ಇಲ್ಲ ಹೊಸ ಕಾನೂನನ್ನ ಕಬಡ್ಡಿ ಆಡಿಸ್ತಾರ ಅಂತ ಪಕ್ಕದಲ್ಲಿ ಕುತ್ಕೊಂಡು ಅಧ್ಯಕ್ಷರಿಗೆ ಕೇಳಿದೆ. ನಾನು ಚಿಕ್ಕಮಗಳೂರಿಂದ ಬಂದಿರೋ ಅಂಪೈರ್ ಯಾವ್ದು ಆಡಿಸ್ತಾರೆ ಗೊತ್ತಿಲ್ಲ ಅಂದರು. ಈಗ ಅಂಪೈರ್ ಮೇಲೆ ಬಿಟ್ಟಿದ್ದಾರೆ. ಕಬಡ್ಡಿ ಹೊಸ್ತು, ಹೊಸ ಕಬಡ್ಡಿ ಆದರೆ ಹೊಡೆದಾಟ ಕಡಿಮೆ. ಹೊಸ ಕಬಡ್ಡಿನಲ್ಲಿ ಮುಂಚಿನ ಥರ ಎಲ್ಲ ಗಟ್ಟಿ ಹಿಡ್ಕೊಳೋದು ಪಡ್ಕೊಳೋದೆಲ್ಲ ಇದ್ರೂ ಸ್ವಲ್ಪ ಟೆಕ್ನಿಕಲ್ ಗೇಮ್ ಇದೆ. ಈಗ ಮುಂಚೆ ನನಗೆ ಟೆಕ್ನಿಕಲ್ ಇಲ್ಲದೆ ನುಗ್ಗಿ ಮೈಕೈ ಕಿತ್ಕೊಂಡು ಆ ಮೈಕೈ ಕಿತ್ಕೊಳ್ಳೋ ಗೇಮ್ ಎಲ್ಲ ಹೋಗೋಯ್ತು. ಈಗ ಯಾವ ಆಟ ಆಡೋರಿಗೆ ಯಾರಿಗೂ ಮೈಕೈ ಕಿತ್ಕೊಂಡು ಹೋಗುತ್ತೆ ಅಂತಿಲ್ಲ. ಶೂ ಹಾಕೊಂಡು ಕಬಡ್ಡಿ ಆಡ್ತಾರೆ. ಈಗ ಅವಾಗ ಶೂ ಹಾಕೊಂಡು ಕಬಡ್ಡಿ ಆಡಿದರೆ ಒಬ್ಬೊಬ್ಬರು ಮುಖ ಮುಸುಡಿ ಎಲ್ಲ ಹೊಡೆದೋಗಿರು. ಈಗ ಶೂ ಹಾಕೊಂಡು ಕಬಡ್ಡಿ ಆಡಿದಾಗಲೂ ಎಲ್ರಿಗೂ ನೆಮ್ಮದಿಯಿಂದ ಕಬಡ್ಡಿ ಆಡಲಿಕ್ಕೆ ಸಾಧ್ಯ ಆಗುವಂಥ ಕಬಡ್ಡಿ ಆಟ ನೋಡಿ. ಕಬಡ್ಡಿ ಮತ್ತು ಖೋಖೋ ಎರಡು ಆಟಗಳು ಭಾಳ ಸುಲಭದ ಆಟಗಳು ಅಂತ ಹೇಳಿದ್ರೂ ನಮಗೆ ಗೊತ್ತಿರೋ ಆಟಗಳು ಎರಡು ಆಟಗಳು ಮತ್ತು ಇವೆರಡು ರಾಜಕಾರಣಕ್ಕೆ ಭಾಳ ಹತ್ತಿರ. ಈ ಖೋಖೋ ಆಟ ಮತ್ತು ನೀನೆಲ್ಲ ನಂಗೆ ಹೇಳಿದ್ದು ಅನ್ಕೊಂಬಿಡಿಯ, ನಾವು ಖೋಖೋ ಆಡದೆ ಅಂತ ಹೇಳ್ದ. ಈ ಕೆಲ ಸರಿ ಹಿಂಗೆ ನಾವೇನೋ ಮಾತಾಡ್ತೀವಿ. ಈ ಖೋಖೋ ಆಟ ಹೆಂಗೆ ಅಂತ ಹೇಳಂದ್ರೆ, ಈ ನೀವು ನೋಡಿಬೇಕಾದ್ರೆ ಅವ್ರಿಗೆ ಚೆನ್ನಾಗಿ ಆಡಿದವ್ರು, ಹಂಗಾಗಿ ಅವ್ರಿಗೆ ಇನ್ನೂ ಚೆನ್ನಾಗಿ ಗೊತ್ತು. ಹಿಂದ್ಗಡೆಯಿಂದ ಬಂದು ಸುಮ್ಮನೆ ಹಿಂಗೆ ಬೆನ್ನು ಮುಟ್ಟೋದು ಬೇಡ, ಹಿಂಗೆ ತಾಗಿದ್ರೆ ಸಾಕು, ಅವ್ನು ಓಡ್ತಾ ಇರಬೇಕು. ಈ ಮುಟ್ಟಕ್ಕೆ ಹೋದವನು ಆರಾಮ್ ಕುತ್ಕೊಂಡ್ಬಿಡ್ತಾನೆ. ಈ ಖೋಖೋ ಆಟ ಭಾಳ ಸುಲಭ. ನಮ್ಮ ರಾಜಕಾರಣದಲ್ಲೂ ನಾವೀಗ ಭಾಳ ಖೋಖೋ ಆಟ ಆಡ್ತೀವಿ. ಯಾರು ಬೆನ್ನು ಹೆಂಗೆ ಮುಟ್ಟೋದು ಅಂತಲೇ ಕಾಯ್ತಾ ಇರೋದು, ಅವನು ಓಡ್ತಾ ಇರಬೇಕು, ನಾವು ಆರಾಮಾಗಿ ಕೂತಿದ್ದೀವಿ, ಏನು ಓಡೋದನ್ನು ಹಿಡ್ಕೊಳ್ಲಿಲ್ಲ ಕಡ ನಾವೇನು ಮಾಡೋದು ಅಂತ. ಆದರೆ ನಾವು ಕಬಡ್ಡಿ ಆಡಬೇಕು. ಈ ಕಬಡ್ಡಿ ಆಟದಲ್ಲಿ ಹೆಂಗೆ ಅಂತೇಳಂದ್ರೆ, ಈ ರೈಡಿಂಗ್ ಹೋಗ್ತಾನಲ್ಲ, ಹೋದವನೇನಾದರೂ ಸರಿಯಾಗಿ ರೈಡಿಂಗ್ ಮಾಡಲಿಲ್ಲ ಅಂದರೆ, ರೈಡಿಂಗ್ ಮಾಡದಿದ್ದವನೇ ಅಲ್ಲಿ ಹಿಡ್ಕೊಂಡ ಅಂದರೆ ಅವನೇ ಔಟು, ಹಿಡಿದೇ ಇರೋನು ತಪ್ಪು ಹಿಡ್ಕೊಂಡ ಅಂದರೆ ಅವನೇ ಔಟು. ಹಂಗಾಗಿ ಹಿಡಿಯೋನು ಸ್ವಲ್ಪ ಯೋಚನೆ ಮಾಡೇ ಹಿಡಿತಾನೆ, ರೈಡಿಂಗ್ ಹೋದವನು ಸ್ವಲ್ಪ ಸಿಕ್ಕಾಕೊಂಡಿದ್ದಂಗೆ ಹೆಂಗೆ ಅಂತ ನೋಡ್ತಾನೆ. ಹಂಗಾಗಿ ಇಲ್ಲಿ ರಾಜಕಾರಣದ ಒಳಗಡೆನೂ ಸ್ವಲ್ಪ ಕಬಡ್ಡಿ ಇರೋದು ಒಳ್ಳೆಯದಿತ್ತು. ಆದರೆ ನಮಗೀಗ ಖೋಖೋನೇ ಜಾಸ್ತಿಯಾಗಿ ಭಾಳ ಕಷ್ಟಕ್ಕೆ ಬಂದಿರೋದು. ಈಗ ಈ ಖೋಖೋದಲ್ಲಿ ಯಾರು ಈ ಮುಟ್ಟಿಸ್ಕೊಂಡವ್ನು ಕೂಡ ದರ್ಬಾರಲ್ಲಿ ವಾಪಸ್ ಬಂದು ಮುಟ್ಟಬೇಕಂತ ಹೇಳಿದ್ರೆ ಒಂದು ರೌಂಡೇ ಬರಬೇಕಲ್ಲ, ಮತ್ತೆ ಪೋಲ್ ಹತ್ರ ಹೋಗಿ ಹಿಂಗೆ ಬರಬೇಕಲ್ಲ, ಇಲ್ದಿದ್ರೆ ಅಷ್ಟಕ್ಕಾದ್ರೂ ಓಡಬೇಕಲ್ಲ. ಈ ಖೋಖೋ ಆಟವನ್ನು ಕಡಿಮೆ ಮಾಡ್ಕೊಂಡು ಕಬಡ್ಡಿ ಆಟವನ್ನು ಜಾಸ್ತಿ ಆಡಿದರೆ ಜೀವನ, ರಾಜಕಾರಣ, ಆಟ ಎಲ್ಲವೂ ಚೆಂದ ಇರ್ತದೆ. ಆದರೆ ನಾವು ಖೋಖೋದ ಕಡೆಗಿಂತ ಕಬಡ್ಡಿ ಕಡೆ ಜಾಸ್ತಿ ಹೋಗಿದ್ದೀವಿ. ಮತ್ತು ನಾವು ಬೆನ್ನು ಮುಟ್ಟಿ ಅವನು ಓಡಲ್ ತನಕ ಇಲ್ಲಿ ಕೂತು ಜಾಸ್ತಿ ಮಾತಾಡೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀವಿ. ಕೈಮರ ಎನ್ ಆರ್ ಪುರ ಮಾತ್ರ ಅಲ್ಲ, ಇವತ್ತಿನ ದೇಶದ ಒಳಗಡೆ ಕೂಡ ಇದೇ ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಕೈಮರದಲ್ಲಿ ಇಂಥ ಒಂದು ಸಣ್ಣ ಜಾಗದ ಒಳಗಡೆ ಇಲ್ಲಿ ಒಂದು ಫೀಲ್ಡ್ ಕೈಮರಕ್ಕೆ ಬೇಕಾಗಿರುವಂಥದ್ದು ಒಂದು 2-3 ವಿಷಯಗಳನ್ನು ಕೈಮರದಲ್ಲಿ ಮಾಡಲಿಕ್ಕಾಗಲಿಲ್ಲ ಅನ್ನುವಂಥ ನೋವು ನನಗಿದೆ. ಒಂದು ಕೈಮರಕ್ಕೆ ಬೇಕಾಗಿರುವಂಥದ್ದು ಒಂದು ಆಟೋ ಸ್ಟ್ಯಾಂಡಿನ ಅವಶ್ಯಕತೆಯ, ಅದಕ್ಕೊಂದು ಆಟೋ ಸ್ಟ್ಯಾಂಡಿಗೆ ಏನೋ ಒಂದು ಜಾಗ ಮಾಡಿ ಎಂಥದೋ ಒಂದು ಆಗಿದೆ, ಸ್ಥಿತಿಗತಿ ಹತ್ತಿರಕ್ಕೆ ಬಂದಿದೆ. ಭಾಳ ಇಂಪಾರ್ಟೆಂಟ್ ಇರುವಂಥದ್ದು ಕೈಮರದ ಇಂಥ ಹಾಟ್ಸ್ಪಾಟ್ ಒಳಗಡೆ ಒಂದು ಹೈಟೆಕ್ ಶೌಚಾಲಯದ ನಿರ್ಮಾಣದ ಅವಶ್ಯಕತೆ ಇದ್ದಿದ್ದು. ಇನ್ನೊಂದು ಕ್ರೀಡಾಂಗಣ, ಅದು ಬಿಟ್ಟರೆ ಕೈಮರದಲ್ಲಿ ಇನ್ನೇನಿಲ್ಲ, ಎಲ್ಲದೂ ಉಂಟು. ಕೈಮರದಲ್ಲಿ ಬೇಕಾಗಿರುವಂಥ ಭಾಳ ಪ್ರಮುಖವಾದಂಥ ಅಂಶಗಳದು. ಆದರೆ ಅದು ಯಾವತ್ತೋ ಒಂದಿನ ಕಾಲಗಳು ಮುಂದುವರೆದಂತೆ ಆಗುವಂಥ ದಿನ ಇದೆ. ಗೌಡ್ರೆ ನಿಮಗೇನು ಬೇಕಿತ್ತು ಅದು ಇದೇ ಬಿಡ್ರಿ, ನೀವ್ಯಾಕೆ ತಲೆ ಕೆಡಿಸ್ಕೊಂತೀರಿ, ಸುಮ್ಮನೆ ಕೂತ್ಕೊಳ್ರಿ, ಕೂತ್ಕೊಳ್ಳಿ ನೀವು. ಅದ್ರ ಬಗ್ಗೆ ಏನೋ ತಲೆ ಬಿಸಿ ಇಲ್ಲ, ಅದೆಲ್ಲ ಸರಿನೇ ಇದೆ. ಈಗೇನೋ ಸ್ವಲ್ಪ ಗೊಂದಲ ಇದ್ದಂಗಿದೆ, ಅದೇನಾಗುತ್ತೆ ಗೊತ್ತಿಲ್ಲ, ಅದು ಮತ್ತೆ ನೋಡ್ಬೇಕು ಸ್ವಲ್ಪ ಅದೇನಾಗುತ್ತೆ ಅಂತ ಕಾದು ನೋಡೋಣ. ಆದರೆ ಈಗ ಸದ್ಯಕ್ಕಿರೋದು ಅದಲ್ಲ, ನಾನು ಕೈಮರದಲ್ಲಿ ಬೇಕಾಗಿರೋದು ಏನು ಅಂತ ಹೇಳಿದೆ. ಕೈಮರ ಎನ್ ಆರ್ ಪುರ ಎಲ್ಲದೂ ಒಳ್ಳೆಯದಾಗಿದೆ. ಈ ಕೈಮರದ ಒಳಗಡೆ ಈ ಸಣ್ಣ ಫೀಲ್ಡ್ನೊಳಗಡೆನೂ ನಮ್ಮ ಅಂಬಟ್ಟಿ ಪ್ರವೀಣ ಎಲ್ಲ ರಾತ್ರಿ ಬಹುಶಃ ನಿದ್ದೆ ಮಾಡಿಲ್ಲ, ಅವರು ನಿದ್ದೆ ಮಾಡಿಲ್ಲ, ಬೇರೆಯವರಿಗೂ ಬಿಟ್ಟಿಲ್ಲ, ಯಾಕಂದರೆ ಅವ್ರದ್ದು ವೈಬ್ರೇಟರ್ ಡ್ರೈವರ್ ಬಂದಿಲ್ಲ ಅಂತ.
ಅವರು ವೈಬ್ರೇಟರ್ ಡ್ರೈವರ್ ಎಲ್ಲಿಂದ ಇಲ್ಲಿದ್ದವನು, ಇಲ್ಲಿ ವೈಬ್ರೇಟರ್ ಅಂತ ಡ್ರೈವರ್ ಇಲ್ಲಂತೆ, ಅವನು ಬೆಳೆಯ ಮುಂಚೆ ಬರ್ತಾನೆ ಈಗಲೇ ಬಂದಾನೆ ಅಂತ. ಇವ್ರು ಕಾಟ ತಡೆಯೋಕ್ಕಾಗಲ್ಲ, ಅವನು ರಾತ್ರಿ ರಾತ್ರಿ ಬಂದ, ಆದರೆ ಅವನು ರಾತ್ರಿ ಬಂದರೆ ಇವ್ರ ಹತ್ರ ವೈಬ್ರೇಟರ್ ಇಲ್ಲ. ಆದರೆ ಶ್ರಮನ ಭಾಳ ಚಂದ ಮಾಡಿ ಹಾಕಿದ್ದಾರೆ ಹುಡುಗರ, ಭಾಳ ಯುವ ನಾಯಕರುಗಳ ಹೋರಾಟದಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಒಳ್ಳೆ ಕಾರ್ಯಕ್ರಮದಲ್ಲಿ ನಮ್ಮ ಸುನೀತಾ ಮೇಡಮ್ ಅವರಿಗೆ ಕೆಲಸ ಕಡಿಮೆ ಇರಲಿ, ಅವರಿಗೆ ಅವ್ರು ಇದೇ ಡ್ರೆಸ್ಸಲ್ಲಿ ಇಲ್ಲಿದ್ದು ಕಾರ್ಯಕ್ರಮ ನೋಡಿ ಹೋಗುವಂಥ ಕಾರ್ಯಕ್ರಮ ಆಗಲಿ, ಅವ್ರು ಮತ್ತೆ ಸ್ಟೇಷನಿಗೆ ಹೋಗಿ ಬರುವಂಥ ಅವಶ್ಯಕತೆ ಆಗೋದು ಬೇಡ. ಕೈಮರದ ಜನ ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಾಡಿ ನಮಗೆ ಕೈಮರದಲ್ಲಿ ನಡೆದಿರುವಂಥ ಕಾರ್ಯಕ್ರಮ ಇತಿಹಾಸದ ಒಳಗಡೆ, ಯಾವತ್ತೂ ಕೈಮರದಲ್ಲಿ ಒಂದು ಕಬಡ್ಡಿ ಟೂರ್ನಮೆಂಟ್ ಮಾಡಿದ್ರು ಎಷ್ಟು ಚೆಂದ ಇತ್ತು ಅಂತ ಹೇಳುವಂಥ ಟೂರ್ನಮೆಂಟ್ ಆಗಬೇಕು ಅಂಥ ಕಾರ್ಯಕ್ರಮವನ್ನು ಮಾಡಿ ಒಳ್ಳೆಯದಾಗಲಿ. ಯಾರೋ ಗೆಲ್ತಾರೆ, ಯಾರೋ ಸೋಲ್ತಾರೆ, ಸೋತೋರು ಗೆದ್ದವರು ಒಟ್ಟೆಗಳ ಮೇಲೆ ಕೈ ಹಾಕೊಂಡು ಹೋಗ್ತಾರೆ, ಅದರಲ್ಲೇನು ತೊಂದರೆ ಇಲ್ಲ, ಅದು ಮಾಡ್ಕೊಂತಾರೆ ಅವರು. ಅದು ಆಗುವಂಥ ಒಳ್ಳೆ ಕಾರ್ಯಕ್ರಮ ಆಗಲಿ ಎನ್ನುವಂಥ ಹಾರೈಕೆಯನ್ನು ನಾನು ವ್ಯಕ್ತಪಡಿಸಿ ಒಂದು ಸುಂದರವಾದ ಕಾರ್ಯಕ್ರಮ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಪೂರ್ಣೇಶ್ವರಿಗೆ ತಮಾಷೆ ಮಾಡಿದೆ ನಾನು. ನಮಗೆ ಆದರೂ ನಾನು ಉದ್ಘಾಟನೆ ಮಾಡಿದ್ದೀನಿ, ಶಾಸಕ ಸ್ಟಾರ್ಟಿಂಗಲ್ಲೇ ಹೇಳಿದೆ ಮಾತಾಡಿದ್ರೆ ಏನಾಗುತ್ತೆ, ಮಾತಾಡದಿದ್ರೆ ಏನಾಗುತ್ತೆ ಅಂತೇಳಿ. ನಾನು ಇದನ್ನೆಲ್ಲ ಆಲೋಚನೆ ಮಾಡಿ ಸ್ವಲ್ಪನಾದರೂ ಮಾತಾಡದಿದ್ರು, ಮತ್ತಿಲ್ಲಿ ಕೊನೆಗೆ ಮೇಲ್ಕುತ್ತೋರ್ ಅಧ್ಯಕ್ಷರಿಂದ ಹಿಡಿದು ಸಂಘಟಕರ ತನಕ ಬೇಜಾರು ಮಾಡ್ಕೊಂತಾರೆ ಎಲ್ಲರೂ. ಅದರ ಕಾರಣಕ್ಕಾಗಿಯೂ ಮಾತಾಡೋ ಅನಿವಾರ್ಯತೆ ಅನ್ನೋ ಕಾರಣಕ್ಕಾಗಿ ಮಾತಾಡಿದ್ದೇನೆ. ಕಾರ್ಯಕ್ರಮ ಒಳ್ಳೆಯದಾಗಲಿ, ಒಂದು ಯಶಸ್ವಿ ಕಾರ್ಯಕ್ರಮವನ್ನು ಮಾಡಿ ಅಂತ ಹೇಳ್ತಾ